ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಅಕ್ರಮವಾಗಿ ರಾಗಿ ಖರೀದಿಗೆ ಖಂಡನೆ. ನಾಗಮಂಗಲ ತಾಲೂಕು ಕಚೇರಿಗೆ ರೈತರ ಮುತ್ತಿಗೆ, ಅಧಿಕಾರಿಗಳು ದಲ್ಲಾಳಿಗಳ ವಿರುದ್ಧ ಆಕ್ರೋಶ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಸೋಲು ಹಿನ್ನೆಲೆ. ಮಂಡ್ಯದಲ್ಲಿ ಪರಾಜಿತ ಅಭ್ಯರ್ಥಿ ಮರಿತಿಬ್ಬೇಗೌಡ ಹೇಳಿಕೆ, ಶಿಕ್ಷಕರಿಗೆ ಇದು ಆತ್ಮಾವಲೋಕನದ ಸಮಯ ಎಂದ ವಿಧಾನ ಪರಿಷತ್ ಮಾಜಿ ಸದಸ್ಯ. ಮಾಕವಳ್ಳಿ ಗ್ರಾಮಕ್ಕೆ ಮರೀಚಿಕೆಯಾದ ಮೂಲಭೂತ ಸೌಲಭ್ಯ. ಗಬ್ಬೆದ್ದು ನಾರುತ್ತಿರುವ ಗ್ರಾಮ ಪಂಚಾಯಿತಿ ತಾಲೂಕು ಆಡಳಿತದ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಸಾಧಕರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಶಸ್ವಿ. ದಿವಂಗತ ಬಾಣಸವಾಡಿ ನಾಗಣ್ಣ, ದಿವಂಗತ ಶಿವಣ್ಣರವರನ್ನ ಸ್ಮರಿಸಿದ ಗಣ್ಯರು. ಹಾಸನದ ಹೆಚ್.ಎಲ್. ಮುದ್ದೇಗೌಡರ ಕಾರ್ಯವೈಖರಿಗೆ ಎಡಿಸಿ ಮೆಚ್ಚುಗೆ. ನಾಗಮಂಗಲ ತಾಲೂಕಿನ ಎಪಿಎಂಸಿ ಆವರಣದಲ್ಲಿ ರಾಗಿ ಖರೀದಿ ಕೇಂದ್ರ ಪ್ರಾರಂಭವಾಗಿದ್ದು, ರೈತರಿಂದ ರಾಗಿ ಖರೀದಿ ಮಾಡದೆ ದಲ್ಲಾಳಿಗಳ ಮೂಲಕ ಅಕ್ರಮವಾಗಿ ರಾಗಿ ಖರೀದಿಸುತ್ತಿದ್ದು ರೈತರಿಗೆ ವಂಚಿಸುತ್ತಿದ್ದಾರೆ ಎಂದು ಆರೋಪಿಸಿ ತಾಲೂಕಿನ ವಿವಿಧ ವ್ಯಾಪ್ತಿಯ ರೈತರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿಯವರ ಕ್ಷೇತ್ರದಲ್ಲಿ ರೈತರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ರಾಗಿ ತುಂಬಿದ ಟ್ರ್ಯಾಕ್ಟರ್ನೊಂದಿಗೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ರಾಗಿ ಖರೀದಿ ಕೇಂದ್ರ ಪ್ರಾರಂಭವಾಗಿದ್ದು, ರೈತರಿಂದ ರಾಗಿ ಖರೀದಿ ಕೇಂದ್ರ ಮಾಡದೆ ದಲ್ಲಾಳಿಗಳ ಮೂಲಕ ಅಕ್ರಮವಾಗಿ ರಾಗಿ ಖರೀದಿ ಮಾಡ್ತಿದ್ದಾರೆ ಅಂತ ಆಪಾದಿಸಿದ್ದಾರೆ. ಇದರಿಂದ ರೈತರಿಗೆ ತೊಂದರೆಯಾಗುತ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಭಾರಿ ಅನ್ಯಾಯ ಮಾಡ್ತಾ ಇದಾರೆ. ರಾಗಿನ ರೈತರನ್ನ ನೇರವಾಗಿ ತಗೊಂಡಿಲ್ಲ, ಆಮೇಲೆ ಹಿಂಡೇಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಒಂದಿನ ಯಾರ ರೈತರನ್ನ ಹೆಬ್ಬೆಟ್ ತಗೊಂಡು ರಾಗಿ ಹಾಕಿರೋ ಹಿಂಡೇಟ್ ಅಲ್ಲಿ ಒಬ್ಬರಿಗೂ ಸುತ ಫೋನ್ ಮಾಡಿ ಇಂಥ ದಿನ ನಿಮ್ ರಾಗಿ ಡೇಟ್ ಇದೆ ಬನ್ನಿ ಲೋಟ್ ತಗೊಂಡ್ಬನ್ನಿ ಅಂತ ಯಾರಿಗೂ ಸುತ ಒಬ್ರು ಸುತ ಫೋನ್ ಮಾಡಿಲ್ಲ. ರೈತರದ ಕರೆಕ್ಟಾಗಿ ತಗೋತಾ ಇಲ್ಲ. ನಮ್ದೇನೆ ಅಲ್ಲೇ ಒಂದೂವರೆ ತಿಂಗಳಾಯ್ತು, ರಾಗಿ ತಗೋತಿ ಮೊಬೈಲ್ ನಂಬರ್ ಬರೀ ಅಂತ ಎಲ್ಲ ಬರ್ದೈತೆ, ಇದುವರೆಗೂ ಫೋನ್ ಮಾಡಿಲ್ಲ. ನಮ್ದಿರೋದು 10 ಕ್ವಿಂಟಲ್ ಆದ್ರೆ ಇದುವರೆಗೂ ಮಾಡಿಲ್ಲ. ಈ ಸಂಜೆ ಹೊತ್ತು 5 ಗಂಟೆ ಆಯ್ತು ಅಂದ್ರೆ ಬೇರೆ ಯಾರೋ ಟ್ರ್ಯಾಕ್ಟರ್ ಹೋಗಿ ಅನ್ಲೋಡ್ ಮಾಡ್ಕೊತಾರೆ. ತಾಲೂಕಿನ ವಿವಿಧ ವ್ಯಾಪ್ತಿಯ ರೈತರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಿರಂತರವಾಗಿ ಹೋರಾಟ ಮಾಡುತ್ತಿದ್ದರೂ ಸಹ ಸರ್ಕಾರವಾಗಲಿ ಜನಪ್ರತಿನಿಧಿಗಳಾಗಲಿ ಗಮನ ಹರಿಸಿಲ್ಲ ಅಂತ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬಾಡಿಗೆ ಕಟ್ಟಿ ನಮ್ಮ ಊಟ ತಿಂಡಿ ಎಲ್ಲ ಮಾಡಿ ಅವ್ರ ತರೋದು 30 ಕ್ವಿಂಟಲ್ ರಾಗಿ ಇಬ್ರು 3 ಜನದಿಂದ ಎಲ್ಲ ತಿರ್ಗಿ ಅಲ್ಲೇ ಮಾರ್ಕೊಂಡ್ಬಿಡ್ಬೋದು ಸರ್. ಅವರು ಇನ್ನೇನು ಆದಾಯ ಸಿಗ್ತದೆ ಅವ್ರಿಗೆ? ಒಂದು 4 ದಿನ ಇನ್ನ ನಾಳೆ ಶನಿವಾರ ಬಂದ್ರೆ 2 ದಿನ ತಳಗ ಅಂತ ಸರ್ ಸೋಮವಾರ ತಂದಿಂದ ಹೇಳ್ತಾರೆ ಅವರು. ಇನ್ನ ಸೋಮವಾರ ತಗೊಂಡ್ರೆ 6 ದಿನ ಆಯ್ತು ಸರ್, 6 ದಿನಕ್ಕೆ ಖರ್ಚು ಎಷ್ಟು ಸರ್ ರೈತರು ಇಲ್ಲಿ? ಈ ಸೋಲು ನನ್ನ ಸೋಲಲ್ಲ, ಬದಲಿಗೆ ಶಿಕ್ಷಕರ ಸೋಲಾಗಿದೆ. ಈ ಬಗ್ಗೆ ಶಿಕ್ಷಕರು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಕಾಲ ಬಂದಿದೆ ಎಂದು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಸೇರಿದಂತೆ ನನ್ನ ಕ್ಷೇತ್ರದ 4 ಮಂದಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಚುನಾವಣೆಯಲ್ಲಿ ಸ್ಪರ್ಧಿಸಲು ನನ್ನ ಮೇಲೆ ಅಪಾರ ವಿಶ್ವಾಸವಿಟ್ಟು ಟಿಕೆಟ್ ನೀಡಿದ್ದರು, ಆದರೆ ಗೆಲುವು ಸಾಧಿಸಲು ಆಗಲಿಲ್ಲ ಎಂದು ವಿಷಾದಿಸಿದರು. ಈ ಚುನಾವಣೆಯಲ್ಲಿ ನಾನು ಗೆಲುವು ಸಾಧಿಸಲಿಕ್ಕೆ ಸಾಧ್ಯತೆ ಆಗಲಿಲ್ಲ. ನನ್ನ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇರಿಸಿಕೊಂಡಂಥ ನನ್ನ ಕಾಂಗ್ರೆಸ್ ಪಕ್ಷದ ಈ ಎಲ್ಲ ನಾಯಕರಿಗೆ ನಾನು ಮೊದಲನೇದಾಗಿ ನನ್ನ ವಿಷಾದವನ್ನು ವ್ಯಕ್ತ ಮಾಡ್ತೇನೆ. ಈ ಚುನಾವಣೆಯಲ್ಲಿ ನನಗೆ ಮತ ನೀಡಿದ ನನ್ನೆಲ್ಲ ಶಿಕ್ಷಕ ಬಂಧುಗಳಿಗೆ ತಮ್ಮ ಮೂಲಕ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಈ ಚುನಾವಣೆಯಲ್ಲಿ ನನಗೆ ಎಲ್ಲ ರೀತಿಯಿಂದ ಪಕ್ಷದ ಸಚಿವರುಗಳು, ಶಾಸಕರು, ಮಾಜಿ ಶಾಸಕರುಗಳು, ಪಕ್ಷದ ಎಲ್ಲ ಘಟಕಗಳ ಅಧ್ಯಕ್ಷರು, ಮುಖಂಡರು ಮತ್ತು ನನ್ನ ಸ್ನೇಹಿತರು, ಹಿತೈಷಿಗಳೆಲ್ಲರೂ ಕೂಡ ನನ್ನ ಪರವಾಗಿ ಚುನಾವಣಾ ಪ್ರಚಾರ ಮಾಡಿದರು. ಇವರೆಲ್ಲರಿಗೂ ಕೂಡ ತಮ್ಮ ಮೂಲಕ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ.
ಈ ಚುನಾವಣೆ ನನಗೆ ಮಹತ್ವದ ಚುನಾವಣೆಯಾಗಿತ್ತು. 4 ಬಾರಿ ನನ್ನನ್ನು ಶಿಕ್ಷಕರು ಆಯ್ಕೆ ಮಾಡಿ ವಿಧಾನ ಪರಿಷತ್ತಿಗೆ ಕಳಿಸಿದ್ದರು. ಎಲ್ಲ ಸಂದರ್ಭದಲ್ಲೂ ನಾನು ವಿರೋಧ ಪಕ್ಷದಲ್ಲಿದ್ದೆ. ಆದರೆ ಪ್ರಸ್ತುತ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದು ಈ ಪಕ್ಷದಿಂದ ಸ್ಪರ್ಧೆ ಮಾಡಿ ತಮ್ಮನ್ನು ಬೆಂಬಲಿಸುವಂತೆ ಶಿಕ್ಷಕರಲ್ಲಿ ಮನವಿ ಮಾಡಿದ್ದೆ ಎಂದರು. ದೀರ್ಘಕಾಲದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಕೊಡುವ ಅವಕಾಶ ಈ ಬಾರಿ ಸಿಕ್ಕಿತ್ತು. ಆದರೆ ಬಹುತೇಕ ಶಿಕ್ಷಕರು ಸೋಲು ಉಂಟು ಮಾಡಿದ್ದಾರೆ. ಆದರೂ ಸಾಕಷ್ಟು ಮಂದಿ ಮತ ಹಾಕಿದ್ದು ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಸೋಲು ಗೆಲುವು ಪ್ರಜಾಪ್ರಭುತ್ವದಲ್ಲಿ ಸಹಜ. ಆದರೆ ಆಡಳಿತ ಪಕ್ಷದಲ್ಲಿ ಇರುವಾಗ ಸೋಲಾಗಿದ್ದು ಇದು ನನ್ನ ಸೋಲಲ್ಲ, ಬದಲಿಗೆ ಶಿಕ್ಷಕರ ಸೋಲಾಗಿದ್ದು ಶಿಕ್ಷಕರು ಈ ಬಗ್ಗೆ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಿದೆ ಎಂದರು. ನಾನು ಶಿಕ್ಷಕರ ಪರ ಕೆಲಸ ಮಾಡಿದ್ದೇನೆ, ಶಿಕ್ಷಕರಿಗೆ ಅವಮಾನ ಮಾಡುವ ಕೆಲಸ ಮಾಡಿಲ್ಲ. ಮುಖ್ಯಮಂತ್ರಿಗಳು ನಾಮಪತ್ರ ಸಲ್ಲಿಸುವ ವೇಳೆ ಹಾಜರಿದ್ದರು. ಶಾಸಕರು ಎಲ್ಲ ಕಡೆಗಳಲ್ಲಿಯೂ ಪ್ರಚಾರ ಮಾಡಿದ್ದಾರೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ನಾನು ಎಲ್ಲ ಸಮುದಾಯ ಮತ್ತು ವೃಂದದ ಹಿತ ಕಾಯುವ ಕೆಲಸ ಮಾಡಿದ್ದೇನೆ. ಶಿಕ್ಷಕರನ್ನು ನಿರ್ಲಕ್ಷಿಸಿಲ್ಲ, ಶಿಕ್ಷಕರನ್ನು ಗೌರವಿಸಿದ್ದೇನೆ. ಇವರಿಗೆ ನೀಡಿರುವ ಗೌರವವನ್ನು ಯಾರಿಗೂ ನೀಡಿಲ್ಲ ಎಂದರು. ಮಾಜಿ ಪ್ರಧಾನಿ ವಾಜಪೇಯಿ ಅವರ ಒಂದು ಮಾತು ನೆನಪಾಗ್ತದೆ, ಸೋಲು ಗೆಲುವಿನ ಬಗ್ಗೆ. ಇಬ್ಬರು ಮೂರ್ಖರು ಸೇರಿ ಒಬ್ಬ ಸಮರ್ಥ ಶಾಲಿಯನ್ನು ಸೋಲಿಸುವುದೇ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದನ್ನು ಮಾಜಿ ಪ್ರಧಾನಿ ವಾಜಪೇಯಿ ಅವರು ತಿಳಿಸಿದ್ದಾರೆ. ಇಂಥ ಒಂದು ಸಂದರ್ಭ ನನ್ನ ಕ್ಷೇತ್ರದ ಮತದಾರರಿಗೆ ಯಾಕೆ ಈ ರೀತಿ ಚಿಂತನೆ ಬರ್ತು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ಟ್ವಿಟರ್ಗಳಲ್ಲಿ, ವಾಟ್ಸಪ್ಗಳಲ್ಲಿ ನಿನ್ನೆಯಿಂದ ಬರ್ತಾ ಇರ್ತಕ್ಕಂಥದ್ದನ್ನು ಓದಿದರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಎಲ್ಲೋ ಒಂದು ರೀತಿ ಈ ಚುನಾವಣೆಯಲ್ಲಿ ಕಳಂಕ ಬಂದಿದೆ. ನನ್ನನ್ನು ಗೆಲ್ಲಿಸಿದಂಥ 4 ಚುನಾವಣೆಯಲ್ಲಿ ಇಂಥದ್ದೊಂದು ಹೇಳಿಕೆಗಳನ್ನು, ಇಂಥ ಒಂದು ಮಾಹಿತಿಯನ್ನು ನಾವು ಎಂದೂ ಕೂಡ ಕಂಡಿರಲಿಲ್ಲ. ಆದರೆ ಈ ಚುನಾವಣೆಯಲ್ಲಿ ನಮ್ಮ ಶಿಕ್ಷಕ ಸಮುದಾಯದ ಬಗ್ಗೆ ಒಂದು ರೀತಿ ಕಳಂಕ ಇವತ್ತು ಬಂದಿದೆ. ಇದಕ್ಕೆಲ್ಲ ನನ್ನ ಶಿಕ್ಷಕ ಬಂಧುಗಳೇ ಉತ್ತರ ಕೊಡಬೇಕಾಗ್ತದೆ ಮತ್ತು ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಕಾಲ ಇದಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಇನ್ನು ಮುಂದೆ ಏನು 4 ಬಾರಿ ನನ್ನನ್ನು ಗೆಲ್ಲಿಸಿ ಆಶೀರ್ವಾದ ಮಾಡಿ ಅವರು ಸೇವೆ ಮಾಡಿಕೊಂಡು ಬಂದಿದ್ದೀನೋ ಶಿಕ್ಷಕ ಸಮುದಾಯದ ಸೇವೆನ, ಅದೇ ರೀತಿ ಶಿಕ್ಷಕ ಸಮುದಾಯದ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲೂ ಕೂಡ ನಾನು ಮಾಡ್ತೇನೆ. ಗೋಷ್ಠಿಯಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಡಿ ಗಂಗಾಧರ್, ಶಂಕರೇಗೌಡ, ಗುರುಮೂರ್ತಿ, ಶಿವರುದ್ರ ಸೇರಿದಂತೆ ಇತರರಿದ್ದರು. ಕೆಆರ್ಪೇಟೆ ತಾಲೂಕಿನ ಮಾಕವಳ್ಳಿ ಗ್ರಾಮ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ. ಗ್ರಾಮ ಪಂಚಾಯಿತಿಯಿಂದ ಸಹ ಇಲ್ಲಿನ ರಸ್ತೆಗಳು ಸರಿಯಾದ ನಿರ್ವಹಣೆ ಇಲ್ಲದೆ ಕೆಸರು ಗದ್ದೆಯಂತಾಗಿದೆ. ಚರಂಡಿಗಳು ಕಸ ಕಡ್ಡಿಗಳಿಂದ ಕೂಡಿದ್ದು ಗಬ್ಬೆದ್ದು ನಾರುತ್ತಿದೆ. ಇಲ್ಲಿನ ಶಾಲೆಯ ತಡೆಗೋಡೆಗಳು ಶಿಥಿಲಗೊಂಡಿದ್ದು ಬೀಳುವ ಸ್ಥಿತಿಯಲ್ಲಿದೆ. ಆಂಜನೇಯ ದೇವಾಲಯ ಹಾಗೂ ವಿದ್ಯುತ್ ಕಂಬಗಳು ಸಹ ಶಿಥಿಲವಾಗಿದ್ದು ಯಾವಾಗ ಅನಾಹುತ ಸಂಭವಿಸುತ್ತದೆ ಎನ್ನುವುದನ್ನು ಆ ಭಗವಂತನೇ ಹೇಳಬೇಕಾಗಿದೆ. ಕೇರಬೇಡ ತಾಲೂಕಿನ ಮಾಕವಳ್ಳಿ ಗ್ರಾಮ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದ್ದು ಗ್ರಾಮ ಪಂಚಾಯಿತಿಯಿಂದ ಸಹ ಇಲ್ಲಿನ ರಸ್ತೆಗಳು ಸರಿಯಾದ ನಿರ್ವಹಣೆ ಇಲ್ಲದೆ ಕೆಸರುಗದ್ದೆಯಂತಾಗಿದೆ. ಚರಂಡಿಗಳು ಕಸಗಡ್ಡೆಗಳಿಂದ ಕೂಡಿದ್ದು ಗಬ್ಬೆದ್ದು ನಾರುತ್ತಿವೆ. ಇಲ್ಲಿನ ಶಾಲೆಯ ತಡೆಗೋಡೆಗಳು ಶಿಥಿಲಗೊಂಡಿದ್ದಾವೆ, ಜೊತೆಗೆ ಬೀಳುವ ಸ್ಥಿತಿಯಲ್ಲಿದ್ದಾವೆ. ಆಂಜನೇಯ ದೇವಾಲಯ ಹಾಗೂ ವಿದ್ಯುತ್ ಕಂಬಗಳು ಸಹ ಶಿಥಿಲವಾಗಿದ್ದು ಯಾವಾಗ ಅನಾಹುತ ಸಂಭವಿಸಿದೆ ಎನ್ನುವುದನ್ನು ಆ ಭಗವಂತನೇ ಹೇಳಬೇಕಾಗಿದೆ. ಈ ಗ್ರಾಮದಲ್ಲಿ ಸುಮಾರು 2000 ಹೆಚ್ಚು ಮಂದಿ ವಾಸ ಮಾಡುತ್ತಿದ್ದು ಗ್ರಾಮ ಪಂಚಾಯಿತಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಕೋರಮಂಡಲ ಸಕ್ಕರೆ ಕಾರ್ಖಾನೆಯ ಒಳಗೊಂಡಿರುವ ವಾಣಿಜ್ಯ ಕೇಂದ್ರ ಹೋಗಿ ಮಾರ್ಪಟ್ಟಿದ್ದರೂ ಸಹ ಯಾವುದೇ ಮೂಲಭೂತ ಸೌಕರ್ಯ ಸಿಗದಿರುವುದು ಶೋಚನೀಯವಾಗಿದೆ. ಅಲ್ಲದೆ ಇಲ್ಲಿನ ಗ್ರಾಮ ಪಂಚಾಯಿತಿಯ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಾಗಿದೆ. ಕಳೆದ 20 ಮಣ್ಣಿನ ರಸ್ತೆಯಲ್ಲೇ ಸಂಚರಿಸುತ್ತಿರುವ ಗ್ರಾಮಸ್ಥರು ಮಳೆ ಬಂದಂಥ ಸಮಯದಲ್ಲಿ ಮಾತ್ರ ಅವರ ಪರಿಸ್ಥಿತಿ ಹೇಳುತ್ತಿರದಾಗಿದೆ. ರಸ್ತೆಗಳು ಕೆಸರುಗದ್ದೆಯಂತಾಗಿ ಸಾರ್ವಜನಿಕರು ವಾಹನದಲ್ಲಿ ಸಂಚರಿಸಲು ಹರಸಾಹಸ ಪಡಬೇಕಾದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಮಿನಿ ವಾಟರ್ ಟ್ಯಾಂಕರ್ಗಳು ಗ್ರಾಮದ ಚರಂಡಿಗಳು ಗಬ್ಬಿದ್ದು ನಾರುತ್ತಿದ್ದು ಸಾರ್ವಜನಿಕರಿಗೆ ರೋಗದ ಭೀತಿ ಎದುರಾಗಿದೆ. ಆದ ಕಾರಣ ಸಂಬಂಧಪಟ್ಟವರು ಈ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸುವುದರ ಜೊತೆಗೆ ಗ್ರಾಮದ ಸ್ವಚ್ಛತೆ ಕಾಪಾಡಬೇಕಾಗಿದೆ. ಕೇರ್ಪಡೆ ತಾಲೂಕು ಮಾಕವಳ್ಳಿ ಗ್ರಾಮದಲ್ಲಿ ಯಾವುದೇ ರೀತಿ ಅಭಿವೃದ್ಧಿಗಳಾಗ್ತಾ ಇಲ್ಲ. ಅದು ತಾಲೂಕು ಆಡಳಿತ ಕೇವಲ 8 ದೂರದಲ್ಲಿರೋ ವ್ಯಾಪ್ತಿಯಲ್ಲಿರೋ ಮಾಕವಳ್ಳಿ ಗ್ರಾಮ ಇದು. ಇಲ್ಲಿ ಎಲ್ಲ ಮುಖ್ಯ ರಸ್ತೆಗಳು ಎಲ್ಲ ಗುಂಡಿಗಳು ಬಿದ್ದು ಒಂದು ಡಾಂಬರೀಕರಣ ಅಲ್ಲ, ಬರೀ ಮಣ್ಣಿನ ರೋಡ್ ಸುದ ಆಗ್ತಾ ಇಲ್ಲ ಈ ರೋಡಲ್ಲಿ. ಅದು ಏನು ಸಾಮಾನ್ಯ ಊರಲ್ಲ ಇದು. ಪಕ್ಕದಲ್ಲೇ ಐಸೆಲ್ ಕಾರ್ಖಾನೆ ಇದೆ, ದೊಡ್ಡ ಕಾರ್ಖಾನೆ.
ಅದ್ರಲ್ಲಿ ಬರೀ ತೆರಿಗೆ ಆದಾಯ ತಗೊಂಡು ಬಂದು ಗ್ರಾಮನ ಅಭಿವೃದ್ಧಿ ಮಾಡಿದ್ರೆ ತುಂಬ ಅಭಿವೃದ್ಧಿ ಮಾಡ್ಬೋದು. ಅದು ಮಾಕೋಳ್ಳಿ ಗ್ರಾಮ ಪಂಚಾಯತಿ ಇರುವಂಥ ಊರೇ ಈ ಥರ ಸ್ಥಿತಿ ಆದರೆ ಅಕ್ಕಪಕ್ಕದ ಊರುಗಳ ಸ್ಥಿತಿ ಏನಾಗ್ಬೋದು. ಕೆಸರು ಗದ್ದೆಯಂತಾಗಿರುವ ರಸ್ತೆಗಳನ್ನು ಸರಿಪಡಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಾಗಿದೆ. ಈ ಬಗ್ಗೆ ಗ್ರಾಮಸ್ಥರು ಮಾತನಾಡಿ, ಸರ್ಕಾರಿ ಶಾಲೆ ಗೋಡೆಗಳು ಆಂಜನೇಯ ಸ್ವಾಮಿ ದೇವಸ್ಥಾನ ಶಿಥಿಲಗೊಂಡಿದೆ, ಹಲವಾರು ವರ್ಷಗಳಿಂದ ಶಾಲೆಯನ್ನು ದುರಸ್ತಿ ಮಾಡಿಲ್ಲ, ಗ್ರಾಮದಲ್ಲಿರುವ ಚರಂಡಿಗಳು ಗಬ್ಬಿದ್ದು ನಾರುತ್ತಿವೆ ಅಂತ ಆಪಾದಿಸಿದರು. ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿದ್ದಾವೆ, ಎಲ್ಲ ಸಾಧ್ಯತೆ ಇದೆ, ಮಳೆಗಾಲದಲ್ಲಂತೂ ಮಣ್ಣಿನ ರಸ್ತೆಯಲ್ಲಿ ಓಡಾಡುವುದು ದುಸ್ತರವಾಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಆದ ಕಾರಣ ಈ ಬಗ್ಗೆ ಗಮನಹರಿಸಿ ಮೂಲಭೂತ ಸೌಕರ್ಯಗಳ ಜೊತೆಗೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇತಿಹಾಸವುಳ್ಳ 35 ವರ್ಷಗಳ ಹಿಂದೆ ಶುರುವಾದಂಥ ಸರ್ಕಾರಿ ಶಾಲೆ ಕಾಂಪೌಂಡ್ ಕೂಡ ಬಿದ್ದೋಗ್ತಾ ಇದೆ, ಅದನ್ನು ಉಳಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಅದ್ರ ಪಕ್ಕದಲ್ಲೇ ಇರುವಂಥ ಮುಜರಾಲಯಕ್ಕೆ ಸೇರಿದ ಆಂಜನೇಯ ದೇವಸ್ಥಾನ ಪೂರ ಶಿಥಿಲಗೊಂಡು ಅದು ಯಾವಾಗ ಬಿದ್ದೋಗುತ್ತೋ ಆ ಸ್ಕೂಲ್ ಒಳಗಡೆ ಅನ್ನೋ ಮಟ್ಟಕ್ಕಿದೆ, ಅದನ್ನು ಸ್ವಲ್ಪ ಅಧಿಕಾರಿಗಳು ಗಮನ ಹರಿಸ್ಬೇಕು ಅಂತ ಕೇಳ್ಕೊತೀನಿ. ಒಕ್ಕಲಿಗರ ಸೇವಾ ಟ್ರಸ್ಟ್ ಮಂಡ್ಯ ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ ನಾಗಣ್ಣ ಬಾಣಸವಾಡಿ ಮತ್ತು ದಿವಂಗತ ಶಿವಣ್ಣರವರ ಸ್ಮರಣಾರ್ಥ ಹಾಗೂ ಸಾಧಕರಿಗೆ ಸನ್ಮಾನ ಮತ್ತು 2023-24 ಸಾಲಿನ SSLC ಹಾಗೂ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ನಡೆಯಿತು. ಗಾಂಧಿ ಭವನದಲ್ಲಿ ನಡೆದ ಸಮಾರಂಭವನ್ನು ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ HL ನಾಗರಾಜು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಹಾಸನದಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಜಿಲ್ ಮುದ್ದೇಗೌಡ ಅವರು 2000 ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಆಶ್ರಯ ನೀಡಿದ್ದಾರೆ, ಕೇವಲ ತಿಂಗಳಿಗೆ 600 ತೆಗೆದುಕೊಂಡು ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿದ್ದಾರೆ, ಆದರೆ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಚುನಾವಣೆಯಲ್ಲಿ ದುಡ್ಡು ಹಾಕಿ ಗೆಲ್ಲಿಸುವುದು ಎಷ್ಟು ಸರಿ ಅಂತ ಪ್ರಶ್ನಿಸಿದರು. ಮುದ್ದೇಗೌಡರಲ್ಲಿ ನೀವು ಇಷ್ಟು ವೆಚ್ಚ ಮಾಡುತ್ತಿರುವುದು ಯಾವ ಕಾರಣಕ್ಕೆ ಎಂದು ಪ್ರಶ್ನಿಸಿದರೆ ಅವರು, ನಾನು ತೀರಿ ಹೋದರೆ ಅಧ್ಯಕ್ಷ ಸ್ಥಾನಕ್ಕೆ ಗುದ್ದಾಡ್ತಾರೆ, ಹಾಗಾಗಿ ನಾನು ಬದುಕಿದ್ದಾಗಲೇ 5 ಕೋಟಿ ರೂಪಾಯಿಗಳನ್ನು ಠೇವಣಿ ಇಟ್ಟುಬಿಡ್ತೇನೆ, ಅವರು ಸಂಸ್ಥೆಯನ್ನು ನಡೆಸಿಕೊಂಡು ಹೋಗಲಿ ಎಂದು ಹೇಳಿದ್ದು ಅವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಅಂತ ಹೇಳಿದರು. ನೀವು ಶಿಕ್ಷಣಕ್ಕೆ ಮಂಗಳೂರಿಗೆ ಹೋಗುವುದು ಯಾಕೆ ಎಂದು ಪ್ರಶ್ನಿಸಿದ ಅವರು, ನಿಮ್ಮ ಸಂಘಟನೆಯ ವತಿಯಿಂದಲೇ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಶಿಕ್ಷಣ ನೀಡಿ ನಾನು ಉಚಿತ ಸರ್ವಿಸ್ ಕೊಡ್ತೇನೆ ಎಂದರು.
ಕೊಮ್ಮೇರಳ್ಳಿ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಗಳು ಮಾತನಾಡಿದರು. ವೇದಿಕೆಯಲ್ಲಿ ಒಕ್ಕಲಿಗರ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಕೆಎಸ್ ಬಸವೇಗೌಡ, ಗೌರವಾಧ್ಯಕ್ಷರಾದ ಸಿ ತಮ್ಮಯ್ಯ, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಅನಸೂಯ, ಖಜಾಂಚಿ ಇರ್ಕೃಷ್ಣ, ಒಕ್ಕಲಿಗರ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳಾದ ಪಿ ಎನ್ ಯತೀಶ್ ಬಾಬು, ಬಿ ಎಲ್ ನಾಗಲಿಂಗಪ್ಪ, ಎಂ ಎನ್ ಶಿವರಾಮು, ಅಶೋಕ್ ಕುಮಾರ್, ಎನ್ ಕೆ ಕುಮಾರ್, ಬೋರೇಗೌಡ, ಸುಜಾತ ಕೃಷ್ಣ ಸೇರಿದಂತೆ ಅನೇಕರಿದ್ದರು. ಕೆಆರ್ಪೇಟೆ ಪಟ್ಟಣದಲ್ಲಿರುವ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಥಮಿಕ ಶಾಲೆಗೆ ದಾಖಲಾದ 5 ವರ್ಷ ಮೇಲ್ಪಟ್ಟ ಪುಟ್ಟ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿದರು. ಕೆಆರ್ಪೇಟೆ ತಾಲೂಕಿನ ಹೇಮಗಿರಿಯ ಬಿಜಿಎಸ್ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜಿ ಎನ್ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಮಕ್ಕಳಿಗೆ ಜ್ಞಾನಾಂಕುರ ಅಕ್ಷರಾಭ್ಯಾಸ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಸರಸ್ವತಿ ಗಣಪತಿಗೆ ಪೂಜೆ ಸಲ್ಲಿಸಿ ಹೋಮ ಹವನ ಹಾಗೂ ಅಭಿಷೇಕದೊಂದಿಗೆ ವಿಶೇಷ ಪೂಜಾ ಕೈಂಕರ್ಯ ನೆರವೇರಿಸಲಾಯಿತು. ಶಾಲೆಯ 100ಕ್ಕೂ ಹೆಚ್ಚು ಪುಟ್ಟ ಮಕ್ಕಳ ಜೊತೆಯಲ್ಲಿ ಪೋಷಕರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದರು. ಅಂದು ಆರಂಭ ಮಾಡ್ತಾಯಿದ್ರು, ಮಕ್ಕಳು ಯಶಸ್ವಿಯಾಗಿ ಶಿಕ್ಷಣವನ್ನು ಕಲಿತಾ ಇದ್ರು. ಉತ್ತುಂಗ ಸ್ಥಿತಿಗೆ ಏರ್ತಾ ಇದ್ರು ಅನ್ನೋ ಒಂದು ಪ್ರತೀತಿ ಇದೆ. ಅದೇ ರೀತಿ ನಮ್ಮ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲ ಮೊನ್ನೆ ಏಮಿರಿ ಶಾಖಾ ಮಠದಲ್ಲಿ ಮಾಡಿದರು, ಚಿಂಚೋಳಿ ಮಾಡಿದರು, ಪಾಠಪುರದಲ್ಲಿ ಮಾಡಿದ್ದಾರೆ, ಇವತ್ತು ಕೆಆರ್ಪೇಟೆ ಪಟ್ಟಣದಲ್ಲಿ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ನೀವು ಪೋಷಕರು ಯಾವುದೇ ಆಸ್ತಿ ಕೊಡಬೇಡಿ, ಹಣ ಏನು ಕೊಡಬೇಡಿ, ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡಿ. ಮಕ್ಕಳೇ ಆಸ್ತಿ ಸಂಪಾದನೆ ಮಾಡ್ತಾರೆ, ಹಣ ಸಂಪಾದನೆ ಮಾಡ್ತಾರೆ, ತಮ್ಮ ಎಲ್ಲ ಜೀವನವನ್ನು ರೂಪಿಸ್ಕೊಳ್ತಾರೆ. ಇಂಥ ಒಂದು ಶಕ್ತಿ ಇದೆ ಶಿಕ್ಷಣಕ್ಕೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅಗ್ರಾರ ಬಾಚಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀನಿವಾಸ ಸಜ್ಜನ್ ಅವರು, ಪೋಷಕರು ತಮ್ಮ ಮಕ್ಕಳ ಜಂಜಟದಿಂದ ತಪ್ಪಿಸಿಕೊಳ್ಳಲು ಮೊಬೈಲ್ ಎಂಬ ಮಾರಕಾಸ್ತ್ರವನ್ನು ಮಕ್ಕಳ ಕೈಗೆ ನೀಡುತ್ತಾರೆ. ಇದರ ಬೆಳಕಿನಿಂದ ಮಕ್ಕಳು ಕುರುಡಾಗುವ ಸಾಧ್ಯತೆ ಇದೆ. ಮನೆಯಲ್ಲಿರುವ ಮಕ್ಕಳಿಗೆ ಗಂಡು ಹೆಣ್ಣು ಎಂಬ ತಾರತಮ್ಯ ಮಾಡದೆ ಎಲ್ಲ ಸಮಯದಲ್ಲಿ ಎಲ್ಲ ಕೆಲಸಗಳನ್ನು ಎಲ್ಲ ಮಕ್ಕಳಲ್ಲಿ ಮಾಡಿಸಬೇಕು. ಮಕ್ಕಳನ್ನು ಅವರ ಸಮಸ್ಯೆಗಳಿಗೆ ಅವರೇ ಪರಿಹಾರ ಕಂಡುಕೊಳ್ಳುವ ರೀತಿ ಬೆಳೆಸಬೇಕು ಅಂತ ಹೇಳಿದರು. ಕಾರ್ಯ ಜವಾಬ್ದಾರಿಯನ್ನ ಅತ್ಯಂತ ಸಮರ್ಥವಾಗಿ ನಿರ್ವಹಣೆ ಮಾಡ್ತಾ ಹೋಗ್ತಾ ಇರತಕ್ಕಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಸನ್ಮಾನ್ಯ ಡಾಕ್ಟರ್ ಕೆ ಎನ್ ರಾಮಕೃಷ್ಣೇಗೌಡರೇ, ಈ ವೇದಿಕೆಯಲ್ಲಿ ಆಚಿತರಾಗಿರ್ತಕ್ಕಂತಹ ಎಲ್ಲ ನನ್ನ ಪತ್ರಿಕಾ ಮಿತ್ರರೇ, ಮತ್ತೆ ಇದರಲ್ಲಿ ಪಾಲ್ಗೊಂಡಿರತಕ್ಕಂಥ ಎಲ್ಲ ಪೋಷಕರೇ, ಮತ್ತೆ ವಿದ್ಯಾರ್ಥಿ ಹಿರಿಯ ಪತ್ರಕರ್ತರಾದ ಹರಿಚರಣ್ ತಿರ್ಕ್ ಮಾತನಾಡಿ, ವಿದ್ಯಾರ್ಥಿಗಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಅಪಾರವಾಗಿದೆ ಅಂತ ಹೇಳಿದರು. ವೇದಿಕೆಯಲ್ಲಿ ಪುರಸಭಾ ಮಾಜಿ ಸದಸ್ಯ ಕೆ ಆರ್ ನೀಲಕಂಠ, ರಾಜು, ಲೋಕೇಶ್, ಶಾಲಾ ಪ್ರಾಂಶುಪಾಲರು ಹಾಗೂ ಶಿಕ್ಷಕರು ಪಾಲ್ಗೊಂಡಿದ್ದರು. ಮಂಡ್ಯ ನಗರದ ಉದಯಗಿರಿ ಬಡಾವಣೆಯಲ್ಲಿ ಸಮರ್ಥನಾ ಮಹಿಳಾ ವೇದಿಕೆಯ ವತಿಯಿಂದ ಸಮರ್ಥನಾ ಸಂಸ್ಥೆಯ ಆವರಣದಲ್ಲಿ ಮಹಿಳೆಯರ ಆರೋಗ್ಯದ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಗರ್ಭಿಣಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಮನೋಹರ್ ಮಾತನಾಡಿದರು. 1 ವರ್ಷದಿಂದ ಮುಟ್ಟು ಆಗದಿದ್ದ ಸಂದರ್ಭದಲ್ಲಿ ಮಹಿಳೆಯರು ಚಿಕಿತ್ಸೆಗಾಗಿ ನಮ್ಮ ಬಳಿ ಬರುತ್ತಾರೆ. ಆಗ ಋತುಚಕ್ರದ ಬಗ್ಗೆ ಮಾಹಿತಿ ಪಡೆದು ಅವರಿಗೆ ಸೂಕ್ತ ಸಲಹೆ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದರು. ಮಹಿಳೆಯರಿಗೆ ಸಾಮಾನ್ಯವಾಗಿ 47 ವರ್ಷ ಆದ ನಂತರ ಮುಟ್ಟು ನಿಲ್ಲುತ್ತದೆ, ಕೆಲವರಿಗೆ 51 ವರ್ಷದವರೆಗೂ ಮುಟ್ಟಾಗುತ್ತದೆ ಎಂದು ತಿಳಿಸಿದ ಅವರು, ಗರ್ಭಕೋಶದ ಆಪರೇಷನ್ ಮಾಡಲು 40 ವರ್ಷ ಆಗಿರಬೇಕು ಎಂದು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಎಂದು ತಿಳಿಸಿದರು. ಮುಟ್ಟು ನಿಂತ ನಂತರ ಸಾಕಷ್ಟು ಬದಲಾವಣೆಗಳು ಆಗುತ್ತದೆ, ಈ ಸಂದರ್ಭದಲ್ಲಿ ಎಚ್ಚರದಿಂದ ಇರಬೇಕು, ಸೂಕ್ತ ಚಿಕಿತ್ಸೆ ಪಡೆಯಬೇಕು ಎಂದು ಸಲಹೆ ನೀಡಿದರು. ಯಾವುದು ತಿಳ್ಕೊಬೇಕು ಅದನ್ನ ಬಿಟ್ಬಿಟ್ಟೆ, ಯಾವುದು ಬೇಕಾಗದನ್ನು ಅದ್ರ ಬಗ್ಗೆ ನಾವು ಜಾಸ್ತಿ ಗಮನ ವಹಿಸ್ತೀವಿ, ಅದರಿಂದ ಆತಂಕ ಜಾಸ್ತಿ ಆಗುತ್ತೆ.
ಐ ತಿಂಕ್ ಟ್ರೀಟ್ಮೆಂಟು ಕುಟುಂಬ ಸಮಾಧಾನ ಇರೋದಿಲ್ಲ, ನಮ್ಗೇನೋ ಆಗೋದಿದೆ ಸುಮಾರ್ಸತಿ ಹೇಳ್ತಾರೆ, ನಮ್ಮ ಪಕ್ಕದ ಮನೆಯವ್ರ ಹತ್ರ ಕೇಳಿದೆ ಸರ್ ಅದು ಆ ಟ್ರೀಟ್ಮೆಂಟ್ ಹಾಕಿದ್ರೆ ಇರುತ್ತೆ, ಇದಾದರೆ ಎಸ್ಪೆಷಲಿ ಪ್ರಾಪರ್ಟಿ ಇತ್ತೀಚಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದೆ, 40 ವರ್ಷ ಆದ ನಂತರ ಗರ್ಭಕೋಶದ ಆಪರೇಷನ್ ಮಾಡಬೇಕಂದ್ರೆ ಎಬೋ 40 ಇಯರ್ಸ್, ಅದು ಯಾಕಂದ್ರೆ 40 ವರ್ಷ ಆದ ನಂತರ ಅಂಡಾಶಯ ಕಲ್ತಿರಲಿ ಬಿಟ್ಟಿರಲಿ ಅದು 2-3 ವರ್ಷ ಆದ ನಂತರ ಅದು ಕಂಪ್ಲೀಟ್ ಫಂಕ್ಷನ್ ಕಮ್ಮಿ ಆಗಿಬಿಡುತ್ತೆ. ಎಸ್ಪೆಷಲಿ ಮೋಸ್ಟ್ ಇಂಪಾರ್ಟೆಂಟ್ ಹೃದಯ ಸಂಬಂಧಪಟ್ಟಂಥ ಕಾಯಿಲೆಗಳು, ಎಸ್ಪೆಷಲಿ ಎಸ್ಟ್ರೋಜನ್ ಅಂತ ಹಾರ್ಮೋನ್ನು ಅದು ಹೃದಯ ಸಂಬಂಧಪಟ್ಟ ಹೃದಯಕ್ಕೆ ತುಂಬ ಒಳ್ಳೆಯ ಹಾರ್ಮೋನ್ ಇರುತ್ತೆ. ಸೊ ಏನು ಹಾರ್ಟ್ ಅಟ್ಯಾಕ್ ಇರ್ಬೋದು, ಕೊಲೆಸ್ಟ್ರಾಲ್ ಅಥವಾ ಶುಗರ್ ಜಾಸ್ತಿ ಮಾಡೋದಾಗಲಿ, ಕೊಲೆಸ್ಟ್ರಾಲ್ ಆಗಲಿ, ಮೂಳೆಗಳು ಸೌದೋಗೋದಾಗಲಿ, ಅವೆಲ್ಲ ಕಮ್ಮಿ ಮಾಡತಕ್ಕಂಥ ಒಂದು ಹಾರ್ಮೋನು. ಆದ್ದರಿಂದ ಆದಷ್ಟು 40 ಆದಂತಲೇ ಆಪರೇಷನ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಅವರು ಒಂದು ಆದೇಶ ಮಾಡಿದ್ದಾರೆ. ಎಸ್ಪೆಷಲಿ 40-45 ವರ್ಷ ಅಂತ ಕಂಪ್ಲೀಟ್ ಮೂತಿನ ಸಮಸ್ಯೆ ಅಂತ ಬರ್ತಾರೆ. ಹಳೆ ಕಾಲದಲ್ಲಿ ಮೂತು ಮೇಲೆ ಒಂದು ನಾವು 20 ವರ್ಷ ನಾವು PG ಮಾಡಬೇಕಾದಾಗಲ್ಲ ಒಂದು ಹಾರ್ಮೋನ್ ಬಯೋಪ್ಸಿ ಅಂತ ಮಾಡ್ತೀವಿ, ಅದರಲ್ಲಿ ಏನಾದ್ರು ಸ್ವಲ್ಪ ತೊಂದರೆ ಇದ್ದರೆ ಗರ್ಭಕೋಶದ ಆಪರೇಷನ್ ಮಾಡ್ತೀವಿ ಅಂತ. ಇತ್ತೀಚಿನ ದಿನಗಳಲ್ಲಿ ಆ ಆಪರೇಷನ್ ಮಾಡದೇನೆ ಮಾತುಗಳಾಗಲಿ ಅಥವಾ ಅದಕ್ಕೊಂದು ಕಾಪರ್ಟಿ ಅಂತ ಬರುತ್ತೆ, ಅಂದರೆ ಕಾಪರ್ಟಿ ಈಗಿನ ಆರ್ಕೆಸ್ಟ್ರಾಲ್ ಅಂತ ಒಂದು ಹಾರ್ಮೋನ್, ಕೊಲೆಸ್ಟ್ರಾಲ್ ಅಂತ ಹಾರ್ಮೋನು ಕಾಪರ್ಟಿ ಅಂತ ಏನು ನಾವು ಮಾಮೂಲಿ ಕಾಣ್ತಾನೆ ಟಿ ಆಕಾರದಲ್ಲಿ ಇರುತ್ತೆ. ಸೊ ಅದನ್ನ ಆಕಾರದಲ್ಲಿ ಗರ್ಭಕ್ಕೆ ಎಷ್ಟೋ ಜನಕ್ಕೆ 99% ಮುಟ್ಟಿನ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಅವೇನಿಸಿದೆ, ಆಪರೇಷನ್ ಮುಟ್ಟ ತಕ್ಷಣ ಅಯ್ಯೋ ವಿಜ್ಞಾನ ಕ್ಯಾನ್ಸರ್ ಆಗುತ್ತಾ ಬಿಡುತ್ತಾ ದಯವಿಟ್ಟು ಆಪರೇಷನ್ ಮಾಡಿ. ಆಪರೇಷನ್ ಈ ಸಂದರ್ಭದಲ್ಲಿ ಸಮರ್ಥನಾ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ನಾಗರೇವಕ, ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಶ್ರೀದೇವಿ, ಡಾಕ್ಟರ್ MS ಅನಿತಾ, ಭಾರತಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದ್ದರು. ಮದ್ದೂರು ತಾಲೂಕಿನ ಕೋಣಸಾಲೆ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಗಿಡ ನೆಟ್ಟು ವಿದ್ಯಾರ್ಥಿಗಳಿಗೆ ತಹಶೀಲ್ದಾರ್ ಸೋಮಶೇಖರ್ ಗಿಡಗಳನ್ನು ನೀಡುವ ಮೂಲಕ ಪರಿಸರ ಜಾಗೃತಿ ಮೂಡಿಸಿದರು. ಮದ್ದೂರು ತಾಲೂಕಿನ ಕೋಣಸಾಲೆ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಗಿಡ ನೆಟ್ಟು ವಿದ್ಯಾರ್ಥಿಗಳಿಗೆ ತಹಶೀಲ್ದಾರ್ ಸೋಮಶೇಖರ್ ಅವರು ಗಿಡಗಳನ್ನು ನೀಡುವ ಮೂಲಕ ಪರಿಸರ ಜಾಗೃತಿ ಮೂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿರುವ ಅವರು, ಸುತ್ತಮುತ್ತಲಿನ ಪರಿಸರವನ್ನು ಶುಚಿಯಾಗಿ ಇಟ್ಟುಕೊಳ್ಳುವುದರ ಜೊತೆಗೆ ಪ್ರತಿಯೊಬ್ಬರು ತಮ್ಮ ಹುಟ್ಟುಹಬ್ಬದಂದು ವಿಶೇಷ ದಿನಗಳಲ್ಲಿ ಗಿಡಗಳನ್ನು ನೆಟ್ಟು ಪರಿಸರ ಉಳಿಸಬೇಕಾಗುತ್ತೆ ಅಂತ ಹೇಳಿದರು. SSLC ವಿದ್ಯಾರ್ಥಿಗಳು ಈಗಿನಿಂದಲೇ ಶ್ರಮ ವಹಿಸಿದರೆ ಮುಂದಿನ ದಿನಗಳಲ್ಲಿ ನೀವು ಹೊಂದಿಕೊಂಡ ಹಾಗೆ ಉನ್ನತ ಮಟ್ಟದ ಅಧಿಕಾರಿಗಳಾಗಬಹುದು. ಲೇಖನಿಗಿರುವ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತಾಡಿದರು. ನೀವು ಎಷ್ಟು ಜೀವಪಾನವಾಗಿ ಕಾಪಾಡ್ಕೊಂಡು ಬರ್ತೀರಿ, ಯಾಕಂದರೆ ಜನಸಂಖ್ಯೆ ಜಾಸ್ತಿ ಆದಷ್ಟು, ಪಾಪ್ಯುಲೇಷನ್ ಜಾಸ್ತಿ ಆದಷ್ಟು, ಆಧುನಿಕತೆ ಜಾಸ್ತಿ ಆದಷ್ಟು, ನಾಗರೀಕರಣ ಜಾಸ್ತಿ ಆದಷ್ಟು, ಇಂಡಸ್ಟ್ರೀಸ್ ಜಾಸ್ತಿ ಆದಷ್ಟು ಗಿಡ ಮರಗಳು ಕಡಿತಾ ಹೋಗ್ತಾ ಇದ್ದಾರೆ. ಈಗ ಒಂದು ಪೇಪರ್ ಬಳಸ್ಬೇಕಂದ್ರೂ ನಿಮಗೆ ಮರ ಕಡಿದಿರ್ತಾರೆ, ಅಂದರೆ ಮನೆ ಪೇಪರ್ ಎಲ್ಲ ಬುಕ್ಸ್ ಎಲ್ಲ ಬರ್ತಾ ಇದೆ, ಅದನ್ನು ಮ್ಯಾಜಿಕಲ್ ಬರ್ತಾ ಇಲ್ಲ, ಅದನ್ನು ಕೂಡ ಮರದಿಂದ ತಯಾರು ಮಾಡ್ತಾ ಇರ್ತಾರೆ. ಹಾಗಾಗಿ ಎಲ್ಲನೂ ದಿನೇ ಮನೆ ಕಟ್ಟೋದಕ್ಕಿಂದ ಹಿಡಿದು ಯಾವುದೇ ಒಂದು ಇಂಡಸ್ಟ್ರಿ ಆಗ್ಬೋದು, ಒಂದು ಡೆವಲಪ್ಮೆಂಟ್ ಕಾರ್ಯಕ್ರಮ ಮಾಡಬೇಕಂದ್ರೂ ಕೂಡ ಮರ ಬೇಕೇ ಬೇಕಾಗ್ತದೆ, ಮರ ಕಡಿತಾನೆ. ಈ ಸಂದರ್ಭದಲ್ಲಿ ವಲಯ ಅರಣ್ಯ ಅಧಿಕಾರಿ ಗವಿಯಪ್ಪ, ಸಾಮಾಜಿಕ ವಲಯ ಅರಣ್ಯ ಅಧಿಕಾರಿ ಶಶಿಕುಮಾರ್, RI ಮಹೇಂದ್ರ ಸೇರಿದಂತೆ ಇನ್ನಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಕ್ರಮವಾಗಿ ರಾಗಿ ಖರೀದಿಗೆ ಖಂಡನೆ, ನಾಗಮಂಗಲ ತಾಲೂಕು ಕಚೇರಿಗೆ ರೈತರ ಮುತ್ತಿಗೆ, ಅಧಿಕಾರಿಗಳು ದಲ್ಲಾಳಿಗಳ ವಿರುದ್ಧ ಆಕ್ರೋಶ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಸೋಲು ಹಿನ್ನೆಲೆ, ಮಂಡ್ಯದಲ್ಲಿ ಪರಾಜಿತ ಅಭ್ಯರ್ಥಿ ಮರಿತಿಬ್ಬೇಗೌಡ ಹೇಳಿಕೆ, ಶಿಕ್ಷಕರಿಗೆ ಇದು ಆತ್ಮಾವಲೋಕನದ ಸಮಯ ಎಂದ ವಿಧಾನ ಪರಿಷತ್ ಮಾಜಿ ಸದಸ್ಯ. ಮಾಕವಳ್ಳಿ ಗ್ರಾಮಕ್ಕೆ ಮರೀಚಿಕೆಯಾದ ಮೂಲಭೂತ ಸೌಲಭ್ಯ, ಗಬ್ಬೆದ್ದು ನಾರುತ್ತಿರುವ ಗ್ರಾಮ ಪಂಚಾಯಿತಿ ತಾಲೂಕು ಆಡಳಿತದ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಸಾಧಕರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಶಸ್ವಿ, ದಿವಂಗತ ಬಾಣಸವಾಡಿ ನಾಗಣ್ಣ, ದಿವಂಗತ ಶಿವಣ್ಣರವರನ್ನ ಸ್ಮರಿಸಿದ ಗಣ್ಯರು, ಹಾಸನದ HL ಮುದ್ದೇಗೌಡರ ಕಾರ್ಯವೈಖರಿಗೆ ADC ಮೆಚ್ಚುಗೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ TV, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು. ಇದು ಬಾಂಧವ್ಯಗಳ ಬೆಸುಗೆ.